ಸರ್, 2 ರಿಂದ 18 ವರ್ಷದ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡ್ಬೇಕಂತ ಇವಾಗಿದ್ದಾರೆ, ಅದ್ ನಿಮ್ಗೆ ಸೇಫ್ ಅನ್ಸತ್ತಾ ಸೇಫ್ ಇಲ್ವಾ ಸರ್? ತುಂಬಾ ಸೇಫ್ ಸೇಫ್ ಇದೆ ಮೇಡಮ್. ಇವಾಗ ಇವತ್ತಿನ ಪ್ರಕಾರ ನೋಡ್ತಾ ಇದ್ರೆ ಕೊರೋನಾ ಅಂತ ಮಾರಿಯಿಂದ ತುಂಬಾ ಸೇಫ್ ಅನಿಸ್ತಿದೆ ಮೇಡಮ್. ಯಾಕೆಂದ್ರೆ ಇವತ್ತಿನ ಮಕ್ಕಳುಗಳಿಗೆ ಇಮ್ಯುನಿಟಿ ಕಮ್ಮಿ ಇದೆ. ಈಗ ಬರೋಂಥ ಮಕ್ಕಳು ಫುಡ್ ಎಲ್ಲ ಸ್ವಲ್ಪ ಜೆನೆಟಿಕ್ ಫುಡ್ ಥರ ಇದೆ, ಬ್ರೆಡ್ಡು ಈ ಥರ ಎಲ್ಲ ಇದೆ, ನಾರ್ಮಲ್ ಫುಡ್ ಎಲ್ಲ ಹೋಗ್ಬಿಟ್ಟಿದ್ದೀವಿ. ನಾವೆಲ್ಲ ತಿಂತ ಇದ್ದಾಗ ಸ್ವಲ್ಪ ಚಪಾತಿ ಇಂಥ ಐಟಮ್ ತಿಂತ ಇದ್ದಾವೆ, ಈಗೆಲ್ಲ ಸ್ವದೇಶಿ ಐಟಮ್ಗಳೆಲ್ಲ ಬಿಟ್ಬಿಟ್ಟು ಬೇರೆ ದೇಶದ ಐಟಮ್ಗಳು ತಿಂತ ಇದ್ದೀವಿ, ಬನ್ನು ಈ ಥರ ತಿಂದು ನಮ್ಮಲ್ಲಿ ಇಮ್ಯುನಿಟಿ ಕಳ್ಕೊತಾ ಇದ್ದೀವಿ ಮೇಡಮ್. ಅದರಿಂದ ತುಂಬ ಸೇಫ್ ಅನಿಸುತ್ತೆ. ನನಗೆ ಗೊತ್ತಿರೋಂಗಿಂದ ಕೋವಿಶೀಲ್ಡ್ಗಿಂತ ಕೋವ್ಯಾಕ್ಸಿನ್ ತುಂಬ ಚೆನ್ನಾಗಿದೆ. ಇವತ್ತು ಕೋವ್ಯಾಕ್ಸಿನ್ ಏನಾಗುತ್ತೆ ಅಂದರೆ ಜ್ವರ ಬರೋದು ಆ ಥರ ಎಲ್ಲ ಏನಿಲ್ಲ, ಯಾಕೆಂದರೆ ನಾನೇ ತೊಗೊಂಡಿದ್ದೀನಿ. ಕೋವಿಶೀಲ್ಡ್ ಯಾರು ತೊಗೊಂಡಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಜ್ವರ ಫೀವರು ಮೈಕೈ ನೋವು ಬಂದಿರೋಂಥ ಪ್ರಕರಣ ನಾನು ತುಂಬ ಕೇಳಿದ್ದೀನಿ ಮೇಡಮ್. ಕೋವ್ಯಾಕ್ಸಿನಿಂದ ಯಾವುದೇ ರೀತಿ ತಾಪತ್ರೆ ತಂಟೆ ಇರೋಲ್ಲ ಮೇಡಮ್, ಯಾಕೆಂದರೆ ಯಾರು ಪ್ಯಾನಿಕ್ ಆಗೋವಂಥದ್ದೇನಿಲ್ಲ. ಇವತ್ತು ಜನಕ್ಕೆಲ್ಲ ಆಗಲೇ ವ್ಯಾಕ್ಸಿನ್ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ತೊಗೊಳೋಕ್ಕೆ ತುಂಬ ಭಯ ಬೀಳ್ತಾ ಇದ್ರು ಜನ, ಈಗೇನು ಆ ಥರ ಭಯ ಬೀಳೋಂಥ ಸಂದರ್ಭ ಏನಿಲ್ಲ ಮೇಡಮ್. ಅದರಿಂದ ಮಕ್ಕಳಿಗೆ ತುಂಬ ಅಗತ್ಯ ಇದೆ, ಅಂದರೆ ಬೇಗ ಪೂರ್ಣಿಸ್ಬೇಕು. ಯಾಕೆಂದರೆ ಈಗಾಗಲೇ ತುಂಬ ಹೋದ್ಸತಿ ಒಂದು ಇಯರ್ ಬ್ಯಾಕಲ್ಲಿ ತುಂಬ ಕೊರೋನಾ ಬಂದು ತುಂಬ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡಿದ್ರು. ಈಗ ಅದು ಮ್ಯೂಟಿನ್ ಆಗಿ ಇನ್ನೂ ಚೆನ್ನಾಗಿ ಕೊರೋನಾ ಸ್ವಲ್ಪ ಗಟ್ಟಿಯಾಗಿ ಬೇರೆ ಮಕ್ಕಳುಗಳಿಗೆ ಇನ್ನೊಂದು ಬೇರೆ ಬೇರೆ ಥರ ಚೇಂಜ್ ಆಗಿ ಅದ್ರದ್ದು ಪ್ರಭಾವ ಬೀರ್ತಾ ಇದೆ. ಅದನ್ನೆಲ್ಲ ತಡೆಗಟ್ಟಕ್ಕೆ ವ್ಯಾಕ್ಸಿನ್ ತುಂಬ ಅಗತ್ಯ ಇದೆ. ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೋದಾ ಸರ್? 100% ವ್ಯಾಕ್ಸಿನ್ ತೊಗೊಂಡ್ರೆ ಕಳಿಸ್ಬೋದು ಮೇಡಮ್. ಯಾಕೆಂದರೆ ವ್ಯಾಕ್ಸಿನ್ನು ಎಲ್ಲ ನೋಡಿ, ಎಲ್ಲ ದೇಶದಿಂದ ನೋಡಿ, ಎಲ್ಲ ಪ್ರಕಾರನೂ ಯೋಚನೆ ಮಾಡಿ ವ್ಯಾಕ್ಸಿನ್ ಬಿಟ್ಟಿದ್ದಾರೆ. ಮಕ್ಕಳಿಗಿಲ್ಲ ಅಂದರೆ ವ್ಯಾಕ್ಸಿನ್ ಸರ್ಕಾರ ಅಷ್ಟೊಂದು ಸುಲಭವಾಗಿ ಬಿಡ್ತಾ ಇರಲಿಲ್ಲ ಮೇಡಮ್. ಅದು ಸರ್ಕಾರದ ಹೊಣೆ ಇರುತ್ತೆ ವ್ಯಾಕ್ಸಿನ್ ಬಗ್ಗೆ. ಎರಡು ಸ್ವದೇಶಿ ಕಂಪ್ನಿ ಆಗೋದ್ರಿಂದ ಯಾರು ತೊಗೊಂಡ್ರು ಬೆಟರೆ. ಆದರೆ ವ್ಯಾಕ್ಸಿನಲ್ಲಿ ನನ್ನ ಪ್ರಕಾರ ಕೋವ್ಯಾಕ್ಸಿನ್ ತೊಗೊಂಡ್ರೆ ತುಂಬ ಬೆಸ್ಟ್ ಮೇಡಮ್. ಮಕ್ಕಳಿಗೆ ವ್ಯಾಕ್ಸಿನ್ ಕೊಡೋದು ಸೇಫ್ ಅನಿಸುತ್ತೆ, ಯಾಕಂತಂದರೆ ಮನೇಲಿ ಇದ್ದು ಮಕ್ಕಳುಗಳೆಲ್ಲ ಅವರು ಒಂಥರ ಏನು ಭಯ ಬೀಳೋ ಥರ ಒಂದು ಪರಿಸ್ಥಿತಿ ಉಂಟಾಗಿರುತ್ತೆ. ಸೊ ಅದರಿಂದ ಅವರು ಸ್ವಲ್ಪ ಸ್ಕೂಲಿಗೆ ಬಂದರೆ ಸ್ವಲ್ಪ ಅವ್ರದ್ದು ಮೈಂಡ್ ಸೆಟ್ ಎಲ್ಲ ಚೇಂಜ್ ಆಗುತ್ತೆ. ಆಮೇಲೆ ಇದು ರೋಗ ವಿರುದ್ಧ ಸ್ವಲ್ಪ ಅವ್ರಿಗೂ ಹೋರಾಡೋ ಅಂಥ ಶಕ್ತಿಯ ಒಂದು ಮೈಂಡ್ ಸೆಟ್ ಅವ್ರಿಗೆ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀನಿ. ಕೋವ್ಯಾಕ್ಸಿನ್ ಬೆಟರ್ ಅನ್ಸುತ್ತಾ ಕೋವಿಶೀಲ್ಡ್ ಬೆಟರ್ ಅನ್ಸುತ್ತೆ? ಮ್ಯಾಮ್, ಎರಡು ಗೌರ್ಮೆಂಟ್ ಅವರೇ ಬಿಟ್ಟಿರೋದ್ರಿಂದ ಎರಡೂ ಬೆಟರ್ ಅನ್ಸುತ್ತೆ. ಕೋವಿಶೀಲ್ಡ್ ಹಾಕ್ಸ್ಕೊಳ್ಳೋದ್ರಿಂದ ಸ್ವಲ್ಪ ಏನು ಇವಕ್ರಲ್ಲಿ ಸ್ವಲ್ಪ ಅವ್ರಿಗೆ ಜ್ವರ ಬರೋದಂತು ಆಮೇಲೆ ಮೈ ಕೈ ಸುಸ್ತು ಈ ಥರ ಎಲ್ಲ ಆಗ್ತಾ ಇದೆ. ಸೊ ಕೋವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದ್ರಿಂದ ಅವ್ರಿಗೇನು ಈ ಥರ ಪರಿಣಾಮಗಳು ಅವ್ರೇನು ಎದುರಿಸ್ತಾ ಇಲ್ಲ ಮ್ಯಾಮ್.